ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮದು ಕಾಲೇಜಲ್ಲಿ ಇವತ್ತು ಫ್ರೆಶರ್ಸ್ ಡೇ ನಡೀತಾ ಇದೆ. ಅಂದರೆ ಖಾಲಿ ನಮ್ಮ ಡೆವಲಪ್ಮೆಂಟ್ ಯಾರೆಲ್ಲ ಇದ್ದಾರೆ, ಎಮ್ ಎ ಡೆವಲಪ್ಮೆಂಟ್ ಯಾರೆಲ್ಲ ಮಾಡ್ತಿದ್ದಾರೆ, ಸೆಕೆಂಡ್ ಇಯರ್ನವರು ಆರ್ಗನೈಸ್ ಮಾಡ್ತಾ ಇರೋದು. ಅಂದರೆ ನಾವಲ್ಲ, ಕೆಲವೊಬ್ರು ಇದ್ದಾರೆ, ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಕ್ಲಾಸ್ ಇದೆ. ನನಗಂತೂ ಟಿಲ್ 5 ವರೆಗೂ ಕ್ಲಾಸ್ ಇದೆ. ಇವಾಗ ಸ್ವಲ್ಪ ಫ್ರೀ ಉಂಟಂತ ಹೇಳಿಬಿಟ್ಟು ಇಲ್ಲಿಗೆ ರೂಮಿಗೆ ಬಂದಿದ್ದೇನೆ ನಾನು. 1:45ಗೆ ಪುನಃ ಕ್ಲಾಸ್ ಇದೆ. ಇವಾಗ ಆಲ್ರೆಡಿ 1 ಆಯಿತು. ಸೊ ನೋಡೋಣ, ಸ್ವಲ್ಪ ರೆಡಿ ಆಗಿಬಿಟ್ಟು, ಆಮೇಲೆ ಸ್ವಲ್ಪ ನಂದು ಆರ್ಡರ್ ಎಲ್ಲ ಬಂದಿತ್ತು, ಅದನ್ನು ಇಲ್ಲಿ ರೂಮಿಗೆ ಬಂದು ರೂಮಲ್ಲಿ ಇಟ್ಬಿಟ್ಟು ಮತ್ತೆ ಹೋಗೋಣ ಅಂತ. ಕ್ಲಾಸಿಗೆ ಹೋಗಬೇಕು, ಸ್ವಲ್ಪ ಹೊರಡೋಣ ಚೆನ್ನಾಗಿ. ಯಾಕಂದರೆ ಬೆಳಿಗ್ಗೆ ನನಗೆ 8:30ಯಿಂದ ಕ್ಲಾಸ್, 8:30ಯಿಂದ ಕಂಟಿನ್ಯೂ 12 ತನಕ ಇತ್ತು. ಇವಾಗ 1:45ಗೆ ಪುನಃ ಇದೆ, ಮತ್ತು ಪುನಃ 5 till 5 ವರೆಗೂ ಕ್ಲಾಸ್ ಇದೆ. ಸೊ ಆಮೇಲೆ ನಿಮಗೆ ಫ್ರೆಶರ್ಸ್ ಡೇದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ಹಾಕ್ತೇನೆ, ಸರಿನಾ? ಸೊ ಇವಾಗ ನಾವು ರೆಡಿ ಆಗೋಣ. ಬನ್ನಿ ಬನ್ನಿ ಬನ್ನಿ, ನಾವು ಬನ್ನಿ ಬನ್ನಿ, ನಾವು ರೆಡಿ ಆಗೋಣ. ಏನಾಯ್ತು ಅಂತ ಹೇಳಿದ್ರೆ, ಸೊ ಇದು ಎರಡು ಪಾರ್ಸಲ್ ನನಗೆ, ಎರಡು ಮಿಂತ್ರಾದಿಂದ ಇನ್ನೂ ಬರಕ್ಕಿದೆ, ಎರಡು ಮಿಂತ್ರಾದಿಂದ, ಒಂದ್ ಮೀಶೋಯಿಂದ, ಆಮೇಲೆ ಒಂದ್ ಪರ್ಪಲ್ ಕಡೆಯಿಂದ. ತುಂಬಾ ಜನಕ್ಕೆ ಒಂದೊಂದು ಆಸೆ ಇರ್ತದೆ. ಪರ್ಪಲ್ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ವಾ, ಅಂದ್ರೆ ಒಳ್ಳೆ ಇದಲ್ವಾ, ಆ್ಯಪ್ ಅಲ್ವಾ. ಸೊ ಅವ್ರ ಕಡೆಯಿಂದನೂ ನನಗೆ ಕೊಲಾಬರೇಷನ್ಗೆ ಬಂದಿದೆ. ಸೊ ಅದು ಒಂಥರ ಖುಷಿ, ಫೈನಲಿ ನನಗೊಂದು ಕೊಲಾಬರೇಷನ್ ಎಲ್ಲ ಸಿಗ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಅಂತ. ಬಟ್ ನಾನು ಎಲ್ರಿಗೂ ಹೇಳೋದು, ಇವಾಗ ಯಾರೇ ಆಗಲಿ ನನ್ನ ವಿಡಿಯೋ ನೋಡ್ಕೊಂಡು ಕೊಲಾಬರೇಷನ್ ಮಾಡಿದ್ಮೇಲೆ ತಗೊಳ್ಳೋದು ಯಾರೇ ಆಗಲಿ, ಒಂದ್ಸತಿಗ ನೋಡಿ. ನಾನು ನನ್ನ ಅನಿಸಿಕೆನ ಕೊಲಾಬರೇಷನ್ ಮಾಡ್ತೀನಿ ನಾನು. ನಿಮಗೆ ಇಷ್ಟ ಆದರೆ ಮಾತ್ರ ಆ ಪ್ರಾಡಕ್ಟ್ ತೊಗೋಬೇಕು. ಸೊ ಹಾಗಂತ ಹೇಳಿಬಿಟ್ಟು ಎಲ್ಲ ಪ್ರಾಡಕ್ಟ್ ತೊಗೊಳ್ಳಿಕ್ಕಾಗಲ್ಲ. ಯಾಕಂದರೆ ಇವಾಗ ನಾನು ಸನ್ಸ್ಕ್ರೀನ್ ನಿಮಗೆ ಹೇಳ್ತೇನೆ, ಬಟ್ ಸನ್ಸ್ಕ್ರೀನ್ ಅದು ನಿಮಗೆ ಯೂಸ್ ಆಗುತ್ತೆ ಇಲ್ವಾ ಅಂತ ನೋಡ್ಕೋಬೇಕು, ಅಡ್ಜಸ್ಟ್ ಆಗುತ್ತೆ ಇಲ್ವಾ ಅಂತ ನೋಡ್ಕೋಬೇಕು, ಅಥವಾ ಯಾವುದೇ ಪ್ರಾಡಕ್ಟ್ ನಿಮ್ಗೆ ಅಡ್ಜಸ್ಟ್ ಆಗೋದಾದ್ರೆ ಮಾತ್ರ ನೀವು ತಗೊಳ್ಳಿ. ಇಲ್ಲಾಂದ್ರೆ ಸುಮ್ಮನೆ ನಾನು ಹೇಳಿದೆ ಅಂತ ಹೇಳಿ ತಗೊಳ್ಳಿಕ್ಕೆಲ್ಲ ಹೋಗಬೇಡಿ. ನಿಮಗೆ ಅದು ನೋಡಿದ್ರ ಒಂದ್ಸತಿ ಟ್ರೈ ಮಾಡ್ಬೇಕನ್ನಿಸ್ತಿದೆ. ಆಮೇಲೆ ಒಂದ್ಸತಿ ಇವಾಗ ಯಾರೇ ಆಗಲಿ ಟ್ರೈ ಮಾಡುವವರು ಒಮ್ಮೆನೆ ಮುಖಕ್ಕೆ ಹಚ್ಕೊಳ್ಬಾರ್ದು, ಅಥವಾ ಒಮ್ಮೆನೆ ಬಾಡಿ ಲೋಷನ್ ಏನೇ ತಗೊಳ್ಳೋದಾದ್ರೂ ಆ ಥರ ಎಲ್ಲ ಯೂಸ್ ಮಾಡ್ಕೋಬಾರ್ದು. ಸೊ ಎಲ್ಲ ಒಮ್ಮೆ ಅಂದ್ರೆ ಒಂದ್ಸತಿ ಟ್ರೈ ಮಾಡ್ಕೊಳ್ಬಹುದು ನಿಮ್ಗೆ ಅದು ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ. ಸೊ ಬೆಸ್ಟ್ ಆ್ಯಪ್ ಏನ್ ಹೇಳಿದ್ರೆ ನಾನು ನಿಮ್ಗೆ ಸ್ಮಿಟನ್ ಅನ್ನ ಸಜೆಸ್ಟ್ ಮಾಡ್ತೇನೆ. ಯಾಕಂದ್ರೆ ಅದರಲ್ಲಿ ತುಂಬಾ ಪ್ರಾಡಕ್ಟ್ ನಮ್ಗೆ ಟ್ರೈ ಮಾಡ್ಲಿಕ್ಕೆ ಸಿಗ್ತದೆ. ಒಂದು 4 ಯೂಸ್ಗೆ ನಿಮ್ಗೆ 4 ಯೂಸ್ ಮಾಡ್ಬೋದು ಒಂದೊಂದು ಪ್ರಾಡಕ್ಟ್ ಸಹ. ನಾನು ಎಷ್ಟೋ ಪ್ರಾಡಕ್ಟ್ ಅನ್ನ ಆ ಥರನೇ ಟ್ರೈ ಮಾಡಿದ್ದೇನೆ. ಸೊ ನಿಮ್ಗೆ ಬೇಕಾದ್ರೆ ನಾನು ಪ್ರಾಡಕ್ಟ್ ಇದ್ದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ, ಸಾರಿ ಆ್ಯಪ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನೀವು ಅದರಿಂದ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಸ್ಮಿಟನ್ ಆ್ಯಪ್ ಬಗ್ಗೆ ಇನ್ನೂ ವಿಡಿಯೋ ಬೇಕಂತ ಹೇಳಿದ್ರೆ, ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಹೇಳಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅದನ್ನ ಹಾಕ್ತೀನಿ. ಅಂಡ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡೇ ಅದರಲ್ಲಿ ಇರೋದು ಸ್ಮಿಟನ್ ಅಲ್ಲಿ. ಒಳ್ಳೊಳ್ಳೆ ಕಂಪನಿ ಪ್ರಾಡಕ್ಟ್ಸೇ ಇದೆ. ಯಾವುದು ನಿಮ್ಗೆ ಅದರಲ್ಲಿ ವಿತ್ ಎಕ್ಸ್ಪೈರ್ ಡೇಟ್ಸ್ ಕೊಡ್ತಾರೆ, ಸೊ ನೀವು ಎಷ್ಟೊಳಗಡೆ ಯೂಸ್ ಮಾಡ್ಬೋದು. ಡೌನ್ ಅಂದ್ರೆ ಪರ್ಚೇಸ್ ಮಾಡೋ ಮುಂಚೆ ಅವ್ರು ತೋರಿಸ್ತಾರೆ ಇದು ಡೇಟಿಗೆ ಅದು ಎಕ್ಸ್ಪೈರ್ ಆಗ್ತಿದೆ, ನಿಮಗೆ ತಗೊಳ್ಬೇಕಾ ಬೇಡವಾ ಏನು ಅಂತೆಲ್ಲ. ಸೊ ನಿಮಗೆ ನನ್ನ ಬ್ಲಾಗಲ್ಲಿ ನಾನು ಹಾಗೇನೆ ಕೊಡ್ತಿರ್ತೇನೆ, ಯಾವ್ದಾದ್ರು ಒಳ್ಳೆ ಪ್ರಾಡಕ್ಟ್ ಅಥವಾ ಆ್ಯಪ್ ಯಾವ್ದಾದ್ರು ಯೂಸ್ಫುಲ್ ಆಗುವಂಥದ್ದು ಫ್ಯಾಷನ್ ಅಥವಾ ಬ್ಯೂಟಿ ಕಾಸ್ಮೆಟಿಕ್ಸ್ಗೆಲ್ಲ. ಸೊ ನಾವು ನನ್ನ ಡ್ರೆಸ್ ಇದೆ, ಔಟ್ಫಿಟ್ ಇದೆ ಇವತ್ತು. ಇದು ನಾನು ಲಾಸ್ಟ್ ಟೈಮ್ ಒಮ್ಮೆ ಹಾಕಿದ್ದೆ ಲಖನೌಲ್ಲಿದ್ದಾಗ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ನನಗೆ ಹೇರ್ ಸ್ಟೈಲ್ ಏನು ಗೊತ್ತಾ, ನಂದು ಹೇರ್ ಕರ್ಲ್ ಇರೋದ್ರಿಂದ ಜಾಸ್ತಿ ಹೇರ್ ಸ್ಟೈಲ್ ಮಾಡ್ಲಿಕ್ಕಾಗಲ್ಲ. ತುಂಬ ನಂದು ಕೂದಲ ಇಲ್ಲಿ ಈ ಥರ ಈ ಥರ ಎದ್ದಿರ್ತದೆ, ಜಾಸ್ತಿ ಹೇರ್ ಸ್ಟೈಲ್ ಎಲ್ಲ ಆಗೋದಿಲ್ಲ. ಸ್ನಾನ ಎಲ್ಲ ಮಾಡಿ ಒಂದೆರಡು ಸ್ನಾನ ತಲೆಗೆ ಸ್ನಾನ ಮಾಡಿದ್ಮೇಲೆ 2 ದಿವಸವರೆಗೂ ನನ್ನ ಕೂದಲು ಸೆಟ್ ಆಗಿರುತ್ತೆ. ಯಾಕಂದ್ರೆ ನಾವು ಡವ್ ಕರ್ಲ್ಸ್ ಬ್ಯೂಟಿಫುಲ್ ಕರ್ಲ್ಸ್ ಯೂಸ್ ಮಾಡೋದು, ಅದು ನನ್ನ ಹೇರಿಗೆ ತುಂಬ ಯೂಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನಿಮಗೆ ಅದ್ರ ಬಗ್ಗೆನೂ ಏನಾದರೂ ವಿಡಿಯೋ ಬೇಕು ಹೇಳಿದರೆ, ಕರ್ಲ್ಸ್ ಯಾರಿಗೆಲ್ಲ ಹೇರ್ ಕರ್ಲ್ ಇದೆ, ಹೇರ್ ಫಾಲ್ ಆಗ್ತಿದೆ, ಕರ್ಲ್ ಹೇರ್ ಇರೋರು, ಸೊ ನಿಮಗೆ ಏನಾದರೂ ಅದ್ರ ಬಗ್ಗೆ ಡೀಟೇಲ್ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಆ್ಯಂಡ್ ಬನ್ನಿ ನಾವು ಹೊರಡೋಣ. ಸೊ ಇದೇ ನನ್ನ ಔಟ್ಫಿಟ್, ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬಟ್ ನನಗನ್ನಿಸ್ತಿದೆ ಪ್ಯಾಂಟ್ ಒಂದು ಚೇಂಜ್ ಮಾಡೋಣ ಅಂತ, ನೋಡುವ ಪ್ಯಾಂಟ್ ಚೇಂಜ್ ಮಾಡೋಣ. ಯಾಕಂದರೆ ಫ್ರೆಶರ್ಸ್ ಪಾರ್ಟಿ ಅಲ್ವಾ, ಸೊ ಪ್ಯಾಂಟ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮುಖಕ್ಕೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ. ಬಟ್ ಸ್ಟಿಲ್ ಅದು ಮೇಕಪ್ ಹೋಗುತ್ತೆ, ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ
ಸ್ವಲ್ಪ ಮುಖ ಎಲ್ಲ ಚಂದ ಪೌಡರ್ ಎಲ್ಲ ಹಾಕಿ ಈಗ ರೆಡಿಯಾಗಿ ಕೆಳಗೆ ಹೋಗುವ ನಾವು. ಲಿಫ್ಟ್, ನಮಗೆ ಲಿಫ್ಟ್ ಇದೆ ಅಂದರೆ ನಾನು 27th ಫ್ಲೋರಲ್ಲಿ ಇರೋದು, ಸೊ 27th ಫ್ಲೋರಿಂದ ಕೆಳಗೆವರೆಗೆ ಹೋಗ್ಬೇಕಲ್ಲ. ಸ್ಟೆಪ್ಸಲ್ಲಿ ಹೋಗಲಿಕ್ಕೆ ಅಷ್ಟು ಈಸಿ ಇಲ್ಲ, ಬಟ್ ಲಾಸ್ಟ್ ಟೈಮ್ ಒಮ್ಮೆ ಹೋಗಿದ್ವಿ ನಾವು ಸ್ಟೆಪ್ಸಲ್ಲಿ. ಹೊರಡುವ ನಾವು, ಬನ್ನಿ. ಜಿ ಲಿಫ್ಟ್ ಇಲ್ಲಿ ಟೋಟಲ್ EFGH ಅಂತ ಉಂಟು. ಆ ಕಡೆ ಸೈಡ್ ಇದೆ ಆ್ಯಕ್ಚುಲಿ ಹುಡುಗರಿಗೆ, ಬಟ್ ಈ ಸೈಡ್ ನಮಗೆ ಹೋಗ್ಲಿಕ್ಕಿಲ್ಲ, ಸೊ ಈ ಸೈಡ್ ಮಾತ್ರ ನಮಗೆ. ಹುಡುಗರದ್ದು 20 ತನಕ ಫ್ಲೋರ್ ಇರೋದು, ಹುಡುಗಿಯರದ್ದು 20-40 ತನಕ ಇದೆ. ಇದು ಯಾರು? ಏ ಕೌನ್ ಹೈ? ಗೋಲ್ಡಿ ಬಾಯ್. ಗೋಲ್ಡಿ ಹಾ, ಇವರು ನಂದು ಇವ ಇಷ್ಟೊತ್ತು ಸ್ವಲ್ಪ ಫೋಟೋ ಎಲ್ಲ ತೆಗೆದ್ರು. ಮೈ ಕ್ಯಾ ಬೋಲ್ ರೀ ಪತಾ, ಮೇರಿ ಫೋಟೋ ಸಬ್ ಕೀಚಾ ಅಭಿ ಥೋಡೆ ದೇರ್ ತಕ್. ಸೊ ಹಾಂ, ಇಸ್ಮೇ ಹಾಂ, ಚಲಿಯೆ ಚಲತೆ. ಈಗ ನಮಗೆ ಇನ್ನೊಂದು ಕ್ಲಾಸ್ ಇದೆ, ನಾವು ಹೋಗ್ತಾ ಇದ್ದೇವೆ. ಹೇನಾ ಅಭಿ, ಅಪ್ಕಾ ಕ್ಲಾಸ್ ಹೈ ಅಭಿ? ಅರೆ ಯಾರ, ಹಮೇ ಯಾರ ತೊ ಕ್ಲಾಸ್ ಹೈ. ಠೀಕ್ ಹೈ, ಹಮ್ ಜಾತೆ ಹೈ. ಯೆಸ್ ಬಾಯ್. ಫೋಟೋ ಭೇಜನಾ ಹೈ ಆಪ್? ಅವ್ರದ್ದು ಮೊಬೈಲಲ್ಲಿ ಚಂದ ಬಂದಿದೆ ಮಾರೆ ಫೋಟೋ ಎಲ್ಲ. ಹೇನ, ಇದು ನಮ್ಮದು ಕ್ಯಾಂಪಸ್. ನಿಮಗೆ ನಾನು ಕ್ಯಾಂಪಸ್ ಟೂರಲ್ಲಿ ಬೇಕು, ನಿಮ್ಮ ವೀಡಿಯೋನ ನಂದು ಕ್ಯಾಂಪಸ್ ಟೂರಲ್ಲಿ ನೋಡ್ಬೋದು. ನಮ್ಮದು ಕ್ಯಾಂಪಸ್ ಇದು ನಾನು ವೀಡಿಯೋ ಹಾಕಿದ್ದೇನೆ. ಸೊ ಕೆಲವರೆಲ್ಲ ಹೋಗಿದ್ದಾರೆ ಮಾರೆ, ಅಂದರೆ ಕೆಲವರೆಲ್ಲ ಪರ್ಫಾರ್ಮ್ ಮಾಡ್ತಿದ್ದಾರೆ. ನಾನು ಈ ಸತಿ ಪರ್ಫಾರ್ಮ್ ಮಾಡೋದಿಲ್ಲ, ನಾನು ಇನ್ನೊಂದು ಅಂದರೆ ಎಲ್ಲರದ್ದು ಒಟ್ಟಿಗೆ ಫ್ರೆಶರ್ಸ್ ಡೇ ಉಂಟು, ಆಗ ಪರ್ಫಾರ್ಮ್ ಮಾಡಬೇಕಂತಿದ್ದೇನೆ. ನೋಡುವ. ಇವಾಗ ಇಲ್ಲಿ ಫ್ರೆಶರ್ಸ್ ಡೇ ಇವಾಗ ಸ್ಟಾರ್ಟ್ ಆಗ್ತಿದೆ, ಇನ್ನೂ ಜಸ್ಟ್ ಯಾರು ಬಂದಿಲ್ಲ. ಸೊ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ನಾನು ಕ್ಲಿಪ್ಸ್ ಹಾಕ್ತೇನೆ, ಆಯ್ತಾ? ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್, ಗುಡ್ ಈವ್ನಿಂಗ್. ವಿಶಾಲ್, ಐ ಥಿಂಕ್ ದಟ್ ಇಸ್ आज का मौसम कुछ ब्लॉग ही दो. हाँ, आज का मौसम कुछ ऐसा है. आँख संभाली और मन बहलाया. ರೂಮಿಗೆ ವಾಪಸ್ ಬಂದೆ, ಹಾಸ್ಟೆಲಿಗೆ ವಾಪಸ್ ಬಂದೆ. ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಎಲ್ಲರಿಗೆ ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಅರ್ಧ ಗಂಟೆ ಎಲ್ಲರಿಗೆ ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ಇತ್ತು. ಅದಾದ್ಮೇಲೆ ಒಂದು 8-8:30 ಆಗುವಷ್ಟೇ ಮುಗ್ದಿದೆ. ಸೊ ಆಮೇಲೆ ಊಟ ಮಾಡಿ ರೂಮಿಗೆ ಬಂದೆ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇನ್ನಷ್ಟು ವಿಡಿಯೋ ನಮ್ಮ ಕಾಲೇಜಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಎಲ್ಲ ಆಗ್ತಿದ್ರೆ ನಾನು ಹಾಕ್ತೇನೆ. ಸೊ ಕಾಯ್ತೀರಿ ನೆಕ್ಸ್ಟ್ ವಿಡಿಯೋಗಾಗಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೂ ನೋಡಿದ್ದಕ್ಕೆ.